ಕೊರೋನಾ ಭಯ ಇನ್ನೂ ಜನರನ್ನ ಕಾಡುತ್ತಿದೆ. ಲಾಕ್ಡೌನ್ ಸಡಿಲಿಕೆಯ ನಂತರವೂ ಜನರು ಸಾರ್ವಜನಿಕವಾಗಿ ಓಡಾಡಲು, ಸಾಮೂಹಿಕ ಸಾರಿಗೆ ಬಳಸಲು ಹಿಂದೇಟು ಹಾಕುತ್ತಿದ್ದಾರೆ. ಹೀಗಾಗಿ ಸುರಕ್ಷತೆ ಹಣ ಉಳಿತಾಯಕ್ಕೆ ಜನರು ಮುಂದಾಗಿದ್ದು, ತಮ್ಮ ಅನುಕೂಲಕ್ಕೆ ಬೇಕಾಗಿರುವಂತೆ ಸೆಕೆಂಡ್ ಹ್ಯಾಂಡ್ ಕಾರುಗಳತ್ತ ಮಾರು ಹೋಗುತ್ತಿದ್ದಾರೆ. ಒಂದು ಕಾಲದಲ್ಲಿ ಸಮಾಜದಲ್ಲಿ ಪ್ರತಿಷ್ಠೆಯ ವಿಷಯವಾಗಿದ್ದ ಕಾರು ಖರೀದಿ ಈಗ ಅತ್ಯವಶ್ಯಕವಾಗಿ ಮಾರ್ಪಾಡಾಗಿದೆ. ಕೊರೋನಾ ಭಯದಿಂದ ಸಾರ್ವಜನಿಕ ಸಾರಿಗೆ ಬಳಕೆಯಿಂದ ಕೊರೋನಾ ಹೆಚ್ಚುವ ಆತಂಕ ಮತ್ತು ಹಣ ಉಳಿತಾಯದ ದೃಷ್ಟಿಯಿಂದ ಸಾಕಷ್ಟು ಮಂದಿ ದ್ವಿಚಕ್ರ ವಾಹನ ಖರೀದಿಸುವ ಹಣಕ್ಕೆ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಪರಿಣಾಮ ಕೊರೋನಾ ಪೂರ್ವದಲ್ಲಿ ಮಾರಾಟವಾಗುತ್ತಿದ್ದ ಸೆಕೆಂಡ್ ಹ್ಯಾಂಡ್ ಕಾರುಗಳ ಪ್ರಮಾಣ ದ್ವಿಗುಣಗೊಂಡಿದೆ. ಕೊರೋನಾ ಪೂರ್ವಕ್ಕಿಂತ ಕೊರೋನಾ ನಂತರದ ದಿನಗಳಲ್ಲಿ ಅನ್ಲಾಕ್ ಆದೆಲ್ಲ 3 ಪಟ್ಟು ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಗೆ ಜನರು ಆಗಮಿಸುತ್ತಿದ್ದಾರೆ. 1-5 ಲಕ್ಷ ರೂಪಾಯಿವರೆಗಿನ ಸೆಕೆಂಡ್ ಹ್ಯಾಂಡ್ ಕಾರುಗಳ ಖರೀದಿ ಜೋರಾಗಿದ್ದು, ಹೊಸ ಕಾರುಗಳನ್ನು ಖರೀದಿ ಮಾಡುವ ಮನಸ್ಸಿದ್ದ ಗ್ರಾಹಕರು ಕೂಡ ಮಿತವ್ಯಯ ದೃಷ್ಟಿಯಿಂದ ತಮ್ಮ ಆರ್ಥಿಕತೆಗೆ ಹೊಂದುವಂತೆ ಹಳೆ ಕಾರುಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಕೊರೋನಾ ಪೂರ್ವದಲ್ಲಿ ಪ್ರತಿ ತಿಂಗಳು 10-15 ಕಾರುಗಳು ಮಾತ್ರ ಮಾರಾಟವಾಗುತ್ತಿತ್ತು. ಈಗ ಲಾಕ್ಡೌನ್ ಸಡಿಲಿಕೆ ಬಳಿಕ 25-30 ಕಾರುಗಳು ಮಾರಾಟವಾಗುತ್ತಿವೆ. ಅದರಲ್ಲೂ ITBT ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದು ಅವರ ಕಾರು ಮಾರಾಟಗಾರರ ಬಳಿ ತಮ್ಮ ಕಾರುಗಳನ್ನು ಮಾರಾಟಕ್ಕೆ ಬಿಡುತ್ತಿದ್ದಾರೆ. ಸದ್ಯ ಹಳೆ ಕಾರುಗಳ ಮಾರಾಟ ಜೋರಾಗಿ ಸಾಗಿದೆ. ಅದರಿಂದ ಗ್ರಾಹಕರು ಕೂಡ ತಮ್ಮ ಮನೆಯ ಹಿರಿಯರ ಆರೋಗ್ಯ ದೃಷ್ಟಿಯಿಂದ ಸೆಕೆಂಡ್ ಹ್ಯಾಂಡ್ ಕಾರುಗಳ ಖರೀದಿಗೆ ಮನಸ್ಸು ಮಾಡುತ್ತಿದ್ದಾರೆ. ನಾವು ಹುಬ್ಳಿಯಲ್ಲಿ ಕಾರ್ ಮೇಳ ನಡೆಸ್ತೀವಿ. ಸುಮಾರು ವರ್ಷದಿಂದ ನಾವು ಮಾಡಿ ಈಗೇನು ಲಾಕ್ಡೌನ್ ಕೊರೋನಾ ಬಂದು ಲಾಕ್ಡೌನ್ ಆಗಿ ಏನು ಲಾಕ್ಡೌನ್ ಓಪನ್ ಆಗಲ್ಲ, ಅವಾಗಿಂದ ನಮ್ಮ ಕಾರ್ದು ವ್ಯವಹಾರ ಚೆನ್ನಾಗಿ ಆಗ್ತಾ ಇದೆ. ಯಾಕಂದರೆ ಕಾರ್ಗಳು ಖರೀದಿ ಮಾಡ್ತಾ ಇದ್ದಾರೆ ಜನ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಜನ. 1-3 ಲಕ್ಷದ ಬಜೆಟಲ್ಲಿ ಕಾರ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ, ಏನು ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಟ್ಯಾಕ್ಸಿ ಕ್ಯಾಬ್ ಎಲ್ಲಿ ಕೊರೋನಾ ಬರ್ತೈತೆ ಅನ್ನುವಂಥ ಭೀತಿ ಅವರಲ್ಲಿ ಇದೆ, ಮತ್ತು ನಮ್ಮಲ್ಲೂ ಇದೆ. ಎಲ್ಲರ ಜನಸಾಮಾನ್ಯ ಎಲ್ಲರೂ ಕೂಡ ಕೊರೋನಾ ಭೀತಿ ಇರೋದ್ರಿಂದ ಯಾಕಪ್ಪ ನಮಗೆ ಸಾಬರಿ ಅನ್ನುವಂಥ ಒಂದು ಬಂದು ಒಂದು ಸ್ವಂತ ಕಾರ ತೊಗೊಂಡ್ಬಿಡೋನು, ನಮ್ಮ ಫ್ಯಾಮಿಲಿನ ರಕ್ಷಣೆ ಮಾಡೋಕ್ಕೋಸ್ಕರ, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಸ್ಕರ ಈಗ ಸೆಕೆಂಡ್ ಹ್ಯಾಂಡ್ ಮೊರೆ ಹೋಗಿದ್ದಾರೆ ಜನ. ಇಲ್ಲಿ ನಾನು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ನೋಡ್ಲಿಕ್ಕೆ ಬಂದಿದ್ದೀರಿ. ಈ ಕರೋನಾ ಇದೆ ಅಲ್ರಿ, ಮನೆಯಲ್ಲಿ ವಯಸ್ಸಾದವರೆಲ್ಲ ನಮ್ಮ ಅಜ್ಜಿ ಇದ್ದಾರೆ, ಅವ್ರಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಬಸ್ ಗೀಸದ ತೊಂದರೆ ಇದೆ, ಟ್ರೈನ್ ಕೆಲವೊಂದು ಸ್ಥಳಕ್ಕೆ ಚಾಲೋ ಆಗಿಲ್ಲಲ್ರಿ. ಅದಕ್ಕೋಸ್ಕರ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ನೋಡ್ಲಿಕ್ಕೆ ಬಂದಿದ್ದೀರಿ. ಒಂದು ನಮ್ಮ ರೇಂಜ್ 50-1 ಲಕ್ಷ ಒಳಗಿದೆ ಸೆಕೆಂಡ್ ಹ್ಯಾಂಡಿಗೆ. ನಾವು ಹೊಸ ತೊಗೊಳಕ್ಕೆ ಹೋದರೆ 5-10 ಲಕ್ಷ ಗಾಡಿ ಇದಾವೆ ಶೋರೂಮಲ್ಲಿ. ಸೊ 50-1 ಲಕ್ಷ ಒಳಗಡೆ ಬೇಕಂದರೆ ನಾನು ಇಲ್ಲಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.